ವಿಧಾನ ಪರಿಷತ್ ಚುನಾವಣೆ ಕಾವು ರಾಜ್ಯದಲ್ಲಿ ಶುರುವಾಗಿದೆ. ಇಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದರಿಂದ ರಾಯಚೂರು ಮತ್ತು ಕೊಪ್ಪಳ ವಿಧಾನ ಪರಿಷತ್ ಸ್ಥಾನಕ್ಕಾಗಿ ಕಾಂಗ್ರೆಸ್ ಅಭ್ಯರ್ಥಿ ಶರಣಗೌಡ ಬಯ್ಯಾಪುರ ಮತ್ತು ಬಿಜೆಪಿ ಅಭ್ಯರ್ಥಿ ವಿಶ್ವನಾಥ ಬನ್ನಹಟ್ಟಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಶರಣಗೌಡ ಬಯ್ಯಾಪುರ, ಬಿಜೆಪಿ ಎರಡು ಜಿಲ್ಲೆಗಳಿಗೂ ಪರಿಚಯವೇ ಇಲ್ಲ, ನನಗೆ 20 ವರ್ಷದಿಂದ ರಾಜಕೀಯ ಅನುಭವವಿದೆ, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯ ಎಲ್ಲ ಮುಖಂಡರು ನನ್ನನ್ನು 1000 ಮತಗಳ ಅಂತರದಿಂದ ಗೆಲ್ಲಿಸುತ್ತಾರೆ ಎಂದರು. ಪಕ್ಷದ ಬಿ ಫಾರ್ಮ್ ಸಮೇತ ಇವತ್ತು ನಾಮಿನೇಷನನ್ನು ಕೊಟ್ಟಿದ್ದೀವಿ. ನಮ್ಮ ಅಖಂಡ ಎರಡು ಜಿಲ್ಲೆಯ ಎಲ್ಲ ಹಿರಿಯ ಶಾಸಕರುಗಳು, ಮಾಜಿ ಸಚಿವರುಗಳು ಹಾಗೂ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಒಂದು ಪ್ರೀತಿ ವಿಶ್ವಾಸದಿಂದ ನನಗೆ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಆ ವಿಶ್ವಾಸವನ್ನು ಉಳಿಸಿಕೊಂಡು ಹೋಗುವಂಥ ಕೆಲಸ ನಾವು ಮಾಡ್ತೀವಿ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ 1000 ಮತಗಳ ಅಂತರದಿಂದ ಗೆಲ್ಲಿಸ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಯಾಕಂದರೆ ನನಗನಿಸಿ ಮಟ್ಟಿಗೆ ಈ ಜಿಲ್ಲೆಯಲ್ಲಿ ಎರಡೂ ಜಿಲ್ಲೆಯಲ್ಲಿ ಅವ್ರು ಯಾರು ಅಂತ ಗೊತ್ತೇ ಇಲ್ಲ, ನನಗೂ ಗೊತ್ತಿಲ್ಲ ಅವ್ರ ಬಗ್ಗೆ. ಯಾಕಂದರೆ ಒಬ್ಬ ವ್ಯಕ್ತಿನ ನೋಡಲಾರ್ದೆ ತುಲನೆ ಮಾಡೋದು ತಪ್ಪಾಗುತ್ತೆ ಅಂತ ನನ್ನ ಭಾವನೆ. ಇಲ್ಲ, ಅದನ್ನು ನಾನು ಆ ರೀತಿಯಾಗಿ ಮಾತಾಡಲ್ಲ. ಆರಾಮಾಗಿ ಗೆಲ್ಲೋದು, ಯಾಕಂದರೆ ಯಾವುದೇ ಒಂದು ಪಕ್ಷಕ್ಕೆ ಅದೇ ಆದಂಥ ಕಾರ್ಯಕರ್ತರು ಪಡೆ ಇರ್ತೈತಿ, ಹಿರಿಯ ಮುಖಂಡರು ಇರ್ತಾರೆ. ಆದರೆ ಯಾವುದೂ ಈ ಸರಳ ಆಯಿತು ಇದಾಯಿತು ಅಂತಿಲ್ಲ. ನಮ್ಮ ಪಕ್ಷದ ಮುಖಂಡರಿದ್ದಾರೆ, ನಮ್ಮ ಕಾರ್ಯಕರ್ತ ಪಡೆ ಇದೆ, ನನ್ನ ಗೆಲುವಿಗಾಗಿ ಹಗಲಿರುಳು ಶ್ರಮಿಸ್ತಾರಂತ ವಿಶ್ವಾಸ ನನಗಿದೆ. ಇನ್ನು ಬಿಜೆಪಿ ಅಭ್ಯರ್ಥಿ ವಿಶ್ವನಾಥ ಬನ್ನಹಟ್ಟಿ ನಗರದ ಅರ್ಷಿತಾ ಗಾರ್ಡ್ನಲ್ಲಿ ಬಿಜೆಪಿ ನಾಯಕರ ಪ್ರಮುಖ ಸಭೆ ನಡೆಸಿ ವಿಧಾನ ಪರಿಷತ್ ಚುನಾವಣೆ ಗೆಲುವಿಗಾಗಿ ಕಾರ್ಯಕರ್ತರು ಮುಂದಾಗಬೇಕೆಂದು ಕರೆ ನೀಡಿದರು. ಆ ಬಳಿಕ ರಾಯಚೂರು ಉಸ್ತುವಾರಿ ಸಚಿವ ಹಾಲಪ್ಪ ಆಚಾರ, ಶಾಸಕ ಶಿವನಗೌಡ ನಾಯಕ, ಕೊಪ್ಪಳ ಮತ್ತು ರಾಯಚೂರು ಇಬ್ಬರು ಸಂಸದರು ಸಾಥ್ ನೀಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಕೊಪ್ಪಳ ಹಾಗೂ ರಾಯಚೂರು ಜಿಲ್ಲೆಯಲ್ಲಿ ನೀರಾವರಿ ಹಾಗೂ ಶಿಕ್ಷಣಕ್ಕೆ ಒತ್ತು ನೀಡುವುದಾಗಿ ತಿಳಿಸಿದರು. ಭಾರತೀಯ ಜನತಾ ಪಕ್ಷದ ರಾಯಚೂರು ಕೊಪ್ಪಳ ವಿಧಾನ ಪರಿಷತ್ ಚುನಾಯಿತ ಪ್ರತಿನಿಧಿಗಳು ವಿಧಾನ ಪರಿಷತ್ ಚುನಾವಣೆಗೆ ಈ ದಿವಸ ನಮ್ಮೆಲ್ಲರ ಮುಖಂಡರು, ಮಂತ್ರಿಗಳು, ಸಂಸದರ ಸಹಿತವಾಗಿ ನಾಮಪತ್ರ ಸಲ್ಲಿಸಿದ್ದೇವೆ. ಈ ಚುನಾವಣೆಯನ್ನು ಅತ್ಯಂತ ಎಲ್ಲ ಕಾರ್ಯಕರ್ತರು ಎಲ್ಲರ ಸಹಕಾರದೊಂದಿಗೆ ಯಶಸ್ವಿಯಾಗಿ ಇದು ಮಾಡಿ ಬಹುಮತದಿಂದ ಈ ಚುನಾವಣೆ ಗೆಲ್ಲುತ್ತೇವೆ ಅಂತೇಳಿ ನನಗೆ ಭರವಸೆ. ಒಟ್ಟಿನಲ್ಲಿ ವಿಧಾನ ಪರಿಷತ್ ಚುನಾವಣೆ ಇಂದು ಕೊನೆಯ ದಿನಾಂಕವಾಗಿದ್ದರಿಂದ ಅಭ್ಯರ್ಥಿಗಳೆಲ್ಲರೂ ನಾಮಪತ್ರ ಸಲ್ಲಿಕೆ ಮಾಡಿದರು. ಮತದಾರ ಪ್ರಭುಗಳು ಯಾರ ಕೈ ಹಿಡಿಯುತ್ತಾರೆ ಕಾದು ನೋಡಬೇಕಾಗಿದೆ.